ಭದ್ರೇಗೌಡ ಇಲ್ಲಿ ಕೂತಿದ್ದ ಇದೇ ಜಾಗ ನೋಡು. ಈರಪ್ಪ ಇಲ್ಲಿ ನಿಂತ್ಕೊಂಡ, ಆಮೇಲೆ ಈರಪ್ಪ ಇಲ್ಲಿ ನಿಂತ್ಕೊಂಡು ನಮ್ಮ ಯಜಮಾನ್ರ ಕಳಿಸೋದಿರಪ್ಪ ಹುಷಾರಿಲ್ಲ ಅಂತ ಹೇಳಿದೆ. ಇಲ್ಲ ಕಣಮ್ಮ, ನಿಮ್ಮ ಯಜಮಾನ್ರ ನಮ್ಮ ಏನು ಮಾಡ್ತೀನಿ ಕಳಿಸ್ಕೊಡಿ ಸ್ವಲ್ಪ. ಬನ್ನಿ ಸರ್. ಇಲ್ಲ ಅವರು ಇಲ್ಲ ಇಲ್ಲ ಅಲ್ಲಿ ಅಮ್ಮ ಅಮ್ಮ ಬಲ್ಲಿ ಅವರು ದುಂಡಪ್ಪ ನಿಂತಿವ್ರು ಅಲ್ಲಿ ಅಲ್ಲೇ ಭದ್ರಗೌಡ ಅನ್ನೋರು ಕರ್ಕೊಂಡು ನೆಕ್ಸ್ಟ್ ಇಲ್ಲಿಗೆ ಬಂದದು. ಈರಪ್ಪನ ಮಾಹಿತಿ ಹೆಂಗೆ, ಎಷ್ಟು ಜನ ಬಂದಿರು ಏನಂತ ಹೇಳಮ್ಮ, ಹೆಂಗೆ ಕರ್ಕೊಂಡ್ರು ದುಂಡಪ್ಪನ್ನ? ಅಲ್ಲ ನಿಮ್ಮ ಹೆಸರೇನು? ನನ್ನ ಹೆಸರು ಚಿಕ್ಕೆಂಪಮ್ಮ. ಚಿಕ್ಕೆಂಪಮ್ಮ ಅವರು ಯಾವ ಊರಿದು? ಇದು ಪುಂಜೂರು. ಪುಂಜೂರು. ಏನಾಯ್ತು ಹೇಳಿ. ಈರಪ್ಪ ಬಂದು ನೋಡ ಬೆಟ್ಟದಿಂದ ಬಂದು ಹದಿಮೂರು ಆಳು ಬಂದು ನೋಡು ಈರಪ್ಪ ಇಲ್ಲಿ ನಿಂತಿದ್ದ, ಭದ್ರೇಗೌಡ ಇಲ್ಲಿ ಕೂತಿದ್ದ. ಇದೇ ಜಾಗ? ಇದೇ ಜಾಗ ನೋಡು. ಈರಪ್ಪ ಇಲ್ಲಿ ನಿಂತ್ಕೊಂಡ. ಭದ್ರೇಗೌಡ ಇಲ್ಲಿ ಕೂತಿದ್ರು? ಭದ್ರೇಗೌಡ ಇಲ್ಲಿ ಕೂತ್ಕೊಂಡ. ಇಲ್ಲಿ ಇಲ್ಲಿ ಕೂತಿದ್ರು. ಈರಪ್ಪ ಇಲ್ಲಿ ಬೇಬಿ ಈರಪ್ಪ ಇಲ್ಲಿ ಕೂತ್ಕೊಂಡ. ಬೇಬಿ ಈರಪ್ಪ. ಬೇಬಿ ಈರಪ್ಪ ಯಾರು? ಅವ್ರೆ ಅವರು ಅಣ್ಣ ತಮ್ಮನವ್ರೆ, ಅವ್ರ ಕಡೆಯವ್ರೆ. ಆಮೇಲೆ ಈರಪ್ಪ ಇಲ್ಲಿ ನಿಂತ್ಕೊಂಡು ನಮ್ಮ ಯಜಮಾನ್ರ ಕಳಿಸೋದಿರಪ್ಪ ಹುಷಾರಿಲ್ಲ ಅಂತ ಹೇಳಿದೆ. ಇಲ್ಲ ಕಣಮ್ಮ, ನಿಮ್ಮ ಯಜಮಾನ್ರ ನಮ್ಮ ಏನು ಮಾಡ್ತೀನಿ ಕಳಿಸ್ಕೊಡಿ ಸ್ವಲ್ಪ. ಹಾಗಂದ್ರು ಆ ಭದ್ರೇಗೌಡ ಮಾತೇ ಆಡಲಿಲ್ಲ. ಭದ್ರೇಗೌಡ ಯಾರು? ಸಾಲ್ಗುರು. ನಿಮ್ಗೇನಾಗ್ಬೇಕು? ಅವರು ಸ್ವಂತಗಿಂತ ಏನೂ ಇಲ್ಲ. ಅವರು ಅಂತ ಇಲ್ಲ, ಅವರು ಪಾಸೆ ಮಾಡ್ತಿದ್ರು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಪಾಸೆ ಮಾಡ್ತಿದ್ರು. ಅವರು ಪಾಸ್ ಆಗಿದ್ದೀನಿ ಸರ್. ಇದು ಸಹ ಸೊಸೈಟಿ, ಲ್ಯಾಮ್ ಸೊಸೈಟಿ. ಆ ಕಾಡಲ್ಲಿ ಜೇನು, ಅಳ್ಳಕಾಯಿ ಅವೆಲ್ಲ ಮಾಡಿಸ್ತಾನ ಮಾಡ್ತಿದ್ರು. ಆಮೇಲೆ ಇಲ್ಲಿ ಬಂದು ನಿಂತ್ಕೊಂಡು ನಿಮ್ಮ ಯಜಮಾನ್ರೆ ಏನು ಮಾಡಿದಿಲ್ಲ, ಈರಪ್ಪನಿಗೆ ಏನು ಕೊಟ್ರಿ, ಈರಪ್ಪನಿಗೆ ಏನು ಬಿಟ್ರಿ ಹಾಗಂತ ಹೇಳಿದ್ರು. ಹದಿಮೂರು ಆಳು ಹದಿಮೂರು ಆಳು ಬಂದಿದ್ರು. ಇಲ್ಲಿದ್ರು? ಇಲ್ಲಿಯೇ ಇದ್ರು. ನೀವು ನೋಡಿದ್ದೀರಾ? ಹಾಂ, ನಾವು ನೋಡಾಮಿ. ನೀವೇ ನೀವೇ ನಿಂತು ನೋಡಿದ್ರೆ? ನಾವು ಇಲ್ಲಿಯೇ ಇದ್ದ, ಈ ಜಗಲಿ ಮೇಲೆ ಇದ್ದ. ಇಲ್ಲಿದ್ರಿ ನೀವು? ಅವನ ಅಲ್ಲಿ ನಿಂತವನೆ. ಈರಪ್ಪ ಇಲ್ಲಿ ನಿಂತಿದ್ದ. ಅವ ಸ್ವಲ್ಪ ಉದ್ದ ಜಾಸ್ತಿ, ಕೈಯು ಕಾಲು ಉದ್ದ ಜಾಸ್ತಿ ಅವನಿಗೆ, ಈರಪ್ಪನಿಗೆ. ಬೇಬಿರಪ್ಪ ಸ್ವಲ್ಪ ಕುಳ್ಳು ಇಲ್ಲಿ ಕೂತ್ಕೊಂಡ. ಈರಪ್ಪನಿಗೆ ಏನು ಕೊಟ್ರಿ, ಏನು ನಡೆಸ್ತೀರಿ, ಏನು ಸಪ್ಲೈ ಮಾಡಿದ್ರಿ ಅಂತ ಎಲ್ಲ ಕೇಳಿದ್ರಪ್ಪ. ನಾವೇನು ನಡೆಸ್ತಿಲ್ಲ, ನಾವು ಒಂದು ಇಲ್ಲ ಎರಡು ದನ ಮೇಯಿಸ್ಕೊಂಡು ನಮ್ಮ ಹೊಟ್ಟೆ ಜೀವನ ಮಾಡ್ಕೊಂಡಮ್ಮಪ್ಪ, ಈರಪ್ಪನ ನಾವು ಕಾಣಲಿಲ್ಲ ಹಾಗಂತ ನಾವು ಹೇಳ್ದು ನಮ್ಮ ಯಜಮಾನ್ರು. ಆಮೇಲೆ ನಡೆ ಊರ್ಲಿ ಆಳವ್ರೆ, ನಿಮ್ಮನ್ನ ಏನೂ ಮಾಡೋದಿಲ್ಲ ಅಂದ್ಬಿಟ್ಟು ಇಲ್ಲಿಂದ ಕರ್ಕೊಂಡು ಊರೊಳಗೆ ಕರ್ಕೊಂಡೋಗಿ ಕೊಲೆ ಮಾಡಿಕೊಂಡು. ಆ ಭದ್ರೇಗೌಡ ನಮ್ಮ ಯಜಮಾನ್ರು ಅವ್ರನ್ನೆಲ್ಲ ಕೊಲೆ ಮಾಡಿಬಿಟ್ರು. ಅಲ್ಲೇ ಕರ್ಕೊಂಡು ಸಹ ಮುತ್ತಗೌಡ್ರು. ಮುತ್ತಗೌಡ ಕೇಳಿ ನೋಡು, ಇಲ್ಲಿಂದ ಕರ್ಕೊಂಡು ಒಂದು ಕಿಲೋಮೀಟರ್ ಆಗುತ್ತೆ ಸರ್. ನಾವು ಫಸ್ಟ್ ನೋಡಿ ಅಲ್ಲಿಂದ ಬಂದು ಆ ಬೆಟ್ಟದಿಂದ ಬಂದು ಅಲ್ಲೇ ಲಾಸ್ಟಲ್ಲಿ ಭದ್ರಗೌಡನ ಕರ್ಕೊಂಡ್ರು ಸಾಲಗ್ರಾಮ ಅವರು. ಅವನ್ ಕರ್ಕೊಂಡು ಇಲ್ಲಿ ಬಂದ್ರು. ಇಲ್ಲಿ ಫಸ್ಟ್ ಬಂದವ್ರೆ. ಇಲ್ಲಿ ಬಂದು ಇವ್ರು ಕರ್ಕೊಂಡು ಮುತ್ತಗೌಡ್ರ ಮನೆಗೆ ಹೋಗ್ರೆ. ಆ ಬೆಟ್ಟೊಳಗೆ ಬಂದಾರೆ. ಆ ಬೆಟ್ಟ ಸರಳ ಅಷ್ಟೇ ಅಷ್ಟೇ. ಇವ್ರು ಬಂದು ಭದ್ರೇಗೌಡ ಕರ್ಕೊಂಡು ಇಲ್ಲಿ ಬಂದವ್ರೆ. ಜನ ಅಂತ ಅಲ್ಲಿ ಊರೊಳಗೆ ಯಾರು ನೋಡಿಲ್ಲ. ಆ ಊರೊಳಗೆ ಆ ಕಡೆ ತೊಂಬತ್ತು ಸಂದಿಲ್ಲೊಬ್ರು, ಆ ಮನ ಸಂದಿಲ್ಲೊಬ್ರು ನಿಂತ್ಕೊಂಡ್ಬಿಟ್ರು. ಅಷ್ಟೇ ಅಷ್ಟೇ. ಅಲ್ಲಿ ಹೋಗಿರದೆ ಅವ್ರ ಜಾಗ ಸ್ಪಾಟ್ಗೆ ಮೂರೇ ಜನ ಹೋಗಿರೋದು. ಹದಿಮೂರು ಜನ ಹೋಗಿಲ್ಲ, ಎಲ್ಲ ಹೋಗಿಲ್ಲ. ಸೈಡ್ ಸೈಡ್ ನಿಂತ್ಕಡೆ ಸೈಡಲ್ಲೇ ಫೈರ್ ಮಾಡೋದಿರೋದು. ಇಡೀ ಊರು ಕವರ್ ಮಾಡ್ಬಿಟ್ಟು. ಇವ್ರೊಬ್ಬರೇ ಲೆಕ್ಕ ನೋಡಿರೋದು ಅವ್ರನ್ನ. ನಾವೇ ನೋಡಿರೋದು ಈರಪ್ಪನೇ ಚೆಂದಾಗಿ ಸರಳ. ಇವರೇ ಚೆನ್ನಾಗಿ ನೋಡಿರೋದು. ಇಲ್ಲೇ ಡಿಟ್ಟೆಲ್ಲ ಕೂತು ಮಾತಾಡಿ ನಾವು ಪರಿಹಾರ ಕೊಡಕ್ಕೆ ಬಂದಿರೋದು ತಮಿಳ್ನಾಡಿನವರು. ಈರಪ್ಪನ ನೀವೇನು ಸಪ್ಲೈ ಮಾಡ್ತೀರಿ, ಎತ್ತು ಮಾಡ್ತೀರಿ ಅಂತ ವಿಚಾರಣೆ ಮಾಡಿರೋದು ಇವ್ರನ್ನ. ನಿಮ್ಗೆ ಅವ್ನು ವೀರಪ್ಪ ಅಂತ ಗೊತ್ತಿಲ್ಲ? ಯಾರನ್ನ? ಈಗ ನಿಂತಿದ್ನಲ್ಲ ಅವ್ನು ವೀರಪ್ಪ ಅಂತ ಗೊತ್ತಾಯ್ತ ನಿಮಗೆ? ನಮಗೆ ಗೊತ್ತಾಯ್ತು, ಈರಪ್ಪ ನಮಗೆ ಗೊತ್ತಾಯ್ತು. ಗೊತ್ತಾಯ್ತು. ಆಗುವೆ ಜೀವ ನಮ್ಗೆ ಅರ್ಧ ಆಗೋಯ್ತು ಸ್ವಾಮಿ. ನಮ್ಮ ಯಜಮಾನ್ರು ಬನ್ನಾರೆ ಅಂದ್ಬಿಟ್ಟು. ಏನವ್ರ ಹೆಸರು? ದುಂಡಪ್ಪ. ದುಂಡಪ್ಪ. ನಿಮ್ಮ ಯಜಮಾನ್ ಹೆಸರು ದುಂಡಪ್ಪ? ಅಲ್ಲಿಂದ ಎದ್ದು ನೋಡಿ ಇಲ್ಲಿ ದಡಕನ ಬೀಳ್ತಲೇ ಈರಪ್ಪನೇ ತೂಕದ. ಒಂದು ಕುಂಬಾಡ ಭಯ ಪಡ್ಬೇಡ ಎದ್ರು ನೀನು ಹಾಗಂತ ಅವ್ರ ಕಾಲಿಗೆ ಬಿದ್ದ್ಬಿಟ್ರು. ಕರ್ಕೊಂಡು ಹೋದ್ರು. ದಡಕ್ಕನ ಬಿದ್ದು ಬಿಟ್ಟವ ನಾನು ಬರೇನಾರೆ ಅಂತ ಬಿದ್ದಟ್ಟಿಗೆ ಇಲ್ಲ ನಿನ್ನೇನು ಮಾಡ್ನಾರೆ ನಾನು ನಡೆ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು. ಜೊತೆಲಿ ಕರ್ಕೊಂಡು ಜೊತೇಲಿ ಕರ್ಕೊಂಡು ಕರ್ಕೊಂಡು ಹೋಗಿ ಒಂದು ಗಳಿಕೆ ಏಟಾಯ್ತಪ್ಪ. ಆಗವೇ ನಾವು ಕಿರ್ಸಕ್ಕೆ ಬಿದ್ದುಕೊಂಡು ಇಲ್ಲಿ. ಓ, ಸೌಂಡ್ ಬಂತು. ಸೌಂಡ್ ಬಂತು. ಊರ್ನವರೆಲ್ಲ ನೋಡ ಆ ತಟ್ಟೆಲ್ಲ ಬಿದ್ದುಬಿಟ್ರು. ಊರ್ನವ್ರು ಒಬ್ಬರು ಇರಲಿಲ್ಲ. ಕೇಳಿ ನೋಡು, ಇವರು ಇವರೇ ಇದ್ದವರು. ಕೇಳಿ ನೋಡು, ಊರೇ ಬಿಟ್ಬಿಟ್ಟಿರ್ತ ಜನ. ಊರೇ ಬಿಟ್ಬಿಟ್ರು. ಹಾಗೆ ಮಾಡಿ ನಮ್ಮ ಮನೆಗಳು ಪಾಳ್ ಮಾಡಿಬಿಟ್ಟು ಹೋಗ್ಬಿಟ್ರು. ನೀವೇನಾದ್ರು ಬೇಡ್ಕೊಂಡ್ರೆ ವೀರಪ್ಪನ ನಮ್ಮ ಯಜಮಾನ್ರು ಬಿಟ್ಬಿಡಿ ಅಂತ. ನಾನು ಹೇಳೋದ್ಯಪ್ಪ, ನಮ್ಮ ಯಜಮಾನ್ರು ಬಿಟ್ಬಿಡ್ರಿ, ಹುಷಾರಿಲ್ಲ.
ಹಾಗಂತ. ಅದೇ ಅದು ಮುತ್ತೆಗೋಡ್ನೂ ಹಾಸ್ಪಿಟ್ಲಿಂದ ಬಂದಾರೆ ಅವರು, ಹಾಸ್ಪಿಟ್ಲಿಂದ ಅವತ್ತೇ ಬಂದಾರೆ, ಆಸ್ಪತ್ರೆಯಿಂದ ಅವತ್ತೇ ಬಂದಾರೆ ಅವರು. ಮುತ್ತಗೌಡ್ರನ್ನ ಒಬ್ಬರೇ ಈರಪ್ಪ ಹೊಡೆದಿರೋದು, ಬಾಕಿಲ್ಲ ಅವ್ರ ಕಡೆಯವ್ರು ಸೈಡ್ ನಿಂತ್ಕೊಂಡು ಓಡ್ತಿದ್ದವ್ರು ಓಡ್ತಿದ್ರು ಫೈರ್ ಮಾಡಿರೋ. ಹಾಂ, ಈರಪ್ಪ ಒಬ್ಬನೇ ಮುತ್ತೆಗೌಡ್ರನ್ನ ಹೊಡೆದು ಬಾಗಲ್ಲಿ ಇನ್ನೇನಪ್ಪ ಅವೊಬ್ಬನ್ನೇ ಹೊಡೆದಿರೋ, ಬಾಕಿಯವರೆಲ್ಲ ದಾರಿಯಲ್ಲೇ ಹೊಡೆದಿರೋದು. ಓಡೋ ಎಸ್ಕೇಪ್ ಆಗ್ತಿದ್ದವ್ರನ್ನ, ಎಸ್ಕೇಪ್ ಆಗ್ತಿದ್ದವ್ರನ್ನ ಅಲ್ಲಲ್ಲಿ ಅವ್ರ ಮನೆ ಬಾಗಲಲ್ಲೇ ಅವ್ರ ಮನೇಲಿ ಕಡಿದಿರೋದು ಮುತ್ತಗೌಡ್ರ ಒಬ್ಬರನ್ನೇ. ಅದು ಅಂದ್ರೆ ಅವ್ನು ಟಾರ್ಗೆಟ್ ಹಾಕೋ ಮುಂದಿದ್ದು ಮುತ್ತೆಗೌಡ್ರ ನೋಡಕ್ಕೆ, ಅವನು ಡೈರೆಕ್ಟ್ ಆಗಿ ಆ ಮೇಲ್ಗಡೆ ಯಾರು ಸೋಲಿಗ್ರ ಕರ್ಕೊಂಡ್ರಲ್ಲ ಡೈರೆಕ್ಟ್ ಆಗಿ ಅಲ್ಲಿ ಹೋಗ್ಬೋದಿತ್ತು. ಇಲ್ಲಿಗೆ ಯಾಕೆ ಬಂದ ಇವರು? ಇವ್ರದ್ದು ಇವ್ರ ದೊಡ್ಡ ಇಟ್ಕೊಂಡಿರಲ್ಲ ಸಾ, ಇವ್ರದ್ದು ದೊಡ್ಡ ಇದ್ದ ಮೇಲೆ ಸಾಮ ಭದ್ರಗೌಡ ಭದ್ರಪ್ಪನವರು ಇವರ ಭಾವ ಭದ್ರಪ್ಪನವರು. ಇವರು ಅಣ್ಣ ತಮ್ಮಿದ್ರು ದುಂಡಪ್ಪ ಭದ್ರಪ್ಪ ನಾಗರಾಜು ಆಮೇಕ ಮುತ್ತೇಗೌಡರು ಎಮ್ಮ ದೊಡ್ಡಿ ಸಾಸಿತ್ವ ಅಲ್ಲಿ ಪಿಕ್ಸಲ್ಲಿ ಪಿಕ್ಸಲ್ಲಿ ಎಂ ಎಸ್ದು ಅವ ಭದ್ರಗೌಡ ಅಂತ ಸಾಲ್ಗ್ರ ಸಣ್ಣ ಹುಡುಗ ಬಂದಿದ್ನಲ್ಲ ಅವನ ಭದ್ರಗೌಡ ಅಲ್ಲಿ ಅಂತಲೇ ಆ ಹುಡುಗ ಜೇನು ಗಿನ ತಗೊಂಡ್ ಅಲ್ಲಿ ಕೊಡ್ತಿರು ಸೊಸೈಟಿಗೆ ಲಾಮ್ ಸೊಸೈಟಿಗೆ. ಆ ಹುಡುಗ ಬಂದು ಭದ್ರಗೌಡನ ಮನೆ ಇದೆ ಅಂತ ತೋರಿಸ್ಬಿಡ್ತು, ಸ್ವಾದಗ್ರ ಭದ್ರಗೌಡನ ತೋರಿಸ್ಬಿಡ್ತು, ಗಿರಿಜನ ತೋರಿಸ್ಬಿಡ್ತು, ಇವ್ರು ಲಿಂಗಾಯತರ ತೋರಿಸಲಿಲ್ಲ. ಅವರಿದ್ದು ನಡ ದುಂಡಪ್ಪ ಎಲ್ಲಿಯ ಅಮ್ಮಟ್ಟು ಭದ್ರಗೌಡನ ಕರ್ಕಂಡ ಜೊತೆಗೆ. ಸೊ ಚಿಕ್ಕ ಹುಡುಗ ಭದ್ರಗೌಡ ಮನೆ ತೋರಿಸಿದ್ರು, ಭದ್ರಗೌಡ ಇವ್ರನ್ನೆಲ್ಲ ತೋರಿಸಿದ್ರು, ಇವ್ರನ್ನೆಲ್ಲ ತೋರಿಸ ಭದ್ರಗೌಡ. ಆಮೇಲೆ ಮುತ್ತೆಗೌಡರು ಮತ್ತು ಮುತ್ತೆಗೌಡ್ರ ಮನೆ ಎಲ್ಲ ನಡ ಪರಿಹಾರ ಕೊಡಬೇಕು ಅಂತ ಬಂದಿರೋದು, ಪರಿಹಾರ ಕೊಡೋಕೆ ಬಂದೀವಿ ನಾವು, ತಮಿಳ್ನಾಡು ಎಸ್ ಬಿ ಅಂತ ಬಂದಿರೋದು, ಯಾರಿಗೂ ಗೊತ್ತಿಲ್ಲ ಸುಮ್ಮನೆ ಅಕ್ಕ. ಆಮ್ಯಾಗ ತಾನೆ ಇವ್ರ ಹತ್ರ ಬಂದ್ಮೇಲೆ ತಾನೇ ಗೊತ್ತಾಗಿರೋದು, ಇಲ್ಲೇ ಒಂದು 10 ನಿಮಿಷ ಚರ್ಚೆ ಮಾಡಿರೋದು ಅವರು. ಆಮ್ಯಾಗ ನಡ್ರಿ ಅಲ್ಗೋಗು ಮತ್ತೆ ಕ್ಲಿಯರ್ ಆಗಿ ನೋಡಿದ್ರೆ ಅವಾಗ ಏನು ಫೋನ್ ಗಿನಿಲ್ವಲ್ಲ, ಈಗ ಅವ್ರು ಆ ಕಡೆ ಉಂಟವ್ರು ಈ ಕಡೆಯಿಂದ ಫೋನ್ ಮಾಡೋಕೆ ಏನು ಫೋನ್ ಗಿನಿಲ್ವಲ್ಲ, ಫೋನ್ ಇಲ್ಲ ಲೈಟ್ ಇಲ್ಲ, ಹಂಗಾಗಿತ್ತಲ್ಲ ಪರಿಸ್ಥಿತಿ. ಆದ್ದರಿಂದ ಅಷ್ಟೇ ಸಮಸ್ಯೆ ನಡೆದದು, ಇಲ್ಲಾಂದ್ರೆ ಇವಾಗ ಕಡೆ ಫೋನ್ ಇದ್ರೆ ಇಲ್ಲಿಂದ ಅಲ್ಗ ಅಲ್ಲಿಂದ ಅಲ್ಗ ಮೆಸೇಜ್ ಕೊಡೋರು. ಈಗ ಇಲ್ಲಿ ವೀರಪ್ಪನ ಅಂತ ಗೊತ್ತಾಯ್ತಾ ಅಥವಾ ಪೊಲೀಸ್ನವ್ರು ಅಂತಾನೆ ಗೊತ್ತಿಲ್ಲ? ಇಲ್ಲ, ಈರಪ್ಪ ಅಂತವೇ ಅವನು ಹೇಳಿದ್ನ. ಈರಪ್ಪ ಅಂತವೇ ಹೇಳ್ದ, ಹೇಳ್ಬಿಟ್ಟ ವೀರಪ್ಪ ಹೇಳ್ಬಿಟ್ಟ ಈರಪ್ಪ ಅಂತ. ನಿಮ್ಗೆ ತಮಿಳ್ನಾಡು ಪೊಲೀಸ್ ಅಂತ ಹೇಳಿಲ್ಲ? ಇಲ್ಲ, ನಾ ಈರಪ್ಪ ಪರಿಹಾರ ಕೊಡೋಕೆ ಬಂದ, ನಿಮ್ ಬರ್ರಿ ಹಾಗಂತ. ನಿಮ್ಮ ಯಜಮಾನರು ತೀರ್ಕೊಂಡಿದ್ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಇಲ್ಲಿ. ಸೌಂಡ್ ಬಂದಾಗ ಗೊತ್ತಾಗೋಗಿದೆ, ಅಲ್ಲಿ ಇಲ್ಲಿಗೆ ಬಂದ್ಬಿಟ್ರಲ್ಲಪ್ಪ ನಿಡ್ತದೆ ಎಲ್ಲ ಸಹ ಅಲ್ಲಿ ನಿಂತ್ಕೊಂಡ್ರು. ಇಲ್ಲ ಅಲ್ಲಿ ಹೊಡೆದು ನಿಮಗೆ ಗೊತ್ತಾಯ್ತು? ಗೊತ್ತಾಯ್ತು, ಹೊಡೆದು ಗೊತ್ತಾಯ್ತು, ಗೊತ್ತಾಗ್ಬಿಡ್ತು. ಹ್ಞೂ, ಗೊತ್ತಾಗ್ಬಿಟ್ಟು ನಾವು ಇಲ್ಲಿ ಗೋಳಾಡ್ತೀವಿ, ಅಲ್ಲಿ ಜನ ಗೋಳಾಡ್ತಾರೆ, ಹೋಗೋ ಒಂದ್ರೆ ಹತ್ತಲಿಂದ ಅವ್ರು ರೇಟು, ಇತ್ತಲಿಂದ ಪೊಲೀಸ್ನವ್ರು ರೇಟು. ಈ ಊರೊಳಗೆ ಪೊಲೀಸ್ನವ್ರು ಬಂದರು ದಿಂಬದಿಂದ, ಇತ್ತಲಿಂದ ಪೊಲೀಸ್ನವರು, ಅತ್ತಲಿಂದ ಈರಪ್ಪ ನೆಟ್ಟು, ಫೈರಿಂಗ್ ನಡೆದಿದೆ ಅಲ್ಲಿ. ಈಗ ಅಲ್ಲಿ ಫೈರ್ ಮಾಡ್ಬಿಟ್ರು, ಹೊಂಟಾಬಿಟ್ರು, ಹೊಂಟಾದಾಗ ಪೊಲೀಸವ್ರು ಬಂದ್ಬಿಟ್ರು, ಒಂದು 20 ನಿಮಿಷ ಪೊಲೀಸವ್ರು ಬಂದ್ಬಿಟ್ರ, ಅವ್ರು ಆ ಕಡೆ ನಿಂತ್ಕೊಂಡು ಆ ಕಾಡತ್ತಲ್ಲಿ ನಿಂತ್ಕೊಂಡು ಫೈರ್ ಮಾಡ್ರ, ಈ ಕಡೆಯಿಂದ ಇವರು ಫೈರ್ ಮಾಡ್ಯಾರ, ಎರಡು ಕಡೆಯಿಂದ ಫೈರ್ ಮಾಡ್ಯಾರ. ಸೊ ಹೆಣ ಬಿದ್ದ ಗೊತ್ತಾದ್ರೂ ಹೋಗಕ್ಕಾಗ್ತಿಲ್ಲ ನಿಮಗೆ, ಹೆಣ ಎತ್ಕೊಂಡು ಹೋಗ್ಬಿಟ್ರು ನಗರಕ್ಕೆ ಸೂಲಿತ್ತು ಅಂತ. ಓ, ಹೋಯ್ತು ಹೋಯ್ತು ಸಿಕ್ಕೊಳ ದಂಡೆಲಿ ಎಲ್ಲ ಹೊಡೆದಿದ್ದು ಇದೆ, ಹಳ್ಳ ಐಟೆ ಹೊಡೆದಿದ್ದು ಅಂದ್ರೆ ಈಗ ಈ ಸೈಡ್ ಇಲ್ಲಿಗೆ ಹೊಡೆದಿರೋದು, ಎಲ್ಲ ಹೊಡೆದಿರೋದು ಮುತ್ತಪ್ಪನಿಗೆ ಇಲ್ಲಿಗೆ ಹೊಡೆದಿದ್ದು. ಅದೇ ಎದಕ್ಕೆ ಡೈರೆಕ್ಟಾಗಿ ಇಟ್ಬಿಡ ನನಗೆ ಸರಳ, ಅದು ಬಿಟ್ಟರೆ ಇನ್ಯಾರಿಗೂ ಎಲ್ಲ ಇಲ್ಲ ನೋಡಿ. ಮೊನ್ನೆ ದಿವಸ ಬಂದು ಇದಕ್ಕೆ ಒಂದು 15 ದಿವಸ ಆನ ಬಂದು ಏನಮ್ಮ ಬೈಲಮ್ಮ ಯಾವ್ದನ್ನ ನೋಡಿದ್ದೆ ಕಾಲಿಂಗ್ ಮಾಡ್ಕೋ ಹಿಂಗೆ ನಮ್ಮ ಆನೆ ಬರ್ರೆ ನೋಡಿ. ಅವ್ರು ಸಂಚು ಕೊಟ್ಟ ಫಾರೆಸ್ಟ್ ಬಂದು, ಅಯ್ಯೋ ಪಾಪ ಮುಂಡೆ ಹಿಂಗೆ ಮಾಡ್ಕೊಂಡಿಯಲ್ಲ ಅಂದ್ಬಿಟ್ಟು ಹಂಚಿಕೊಟ್ಟ. ಸ್ನೇಹಿತರೆ, ಅಂತೂ ಇಂತೂ ಇದು ಪುಣಜನೂರಿನ ಈ ಗ್ರಾಮದ ವ್ಯಥೆಯ ಕಥೆ. ಹೇಗೆ ಒಬ್ಬ ಸ್ವಾರ್ಥಿ, ಒಬ್ಬ ದುಷ್ಟ ಒಂದು ಊರಿಗೆ ಕಾಲಿಟ್ಟು ಒಂದು 5-6 ಜನ ಸಾಯಿಸೋ ಮೂಲಕ ಹೇಗೆ ಒಂದು ಇಡೀ ಊರನ್ನು ಮುಳುಗಿಸ್ಬಿಟ್ಟ ಅಂತ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿ.
ಅದು ನೋಡಿ ನಿನ್ನೆ ಪ್ರಭಾಕರ್ ಅವ್ರು ಹೇಳ್ತಾ ಇದ್ರು ಏನಂತಂದ್ರೆ, ರೀ ಅವ್ನು ಸಾಯಿಸಿದ್ದು ಬರೀ ಆ ಒಂದಷ್ಟು ಜನ ಪೊಲೀಸ್ನವರಲ್ಲ, ಅವ್ರು ನಂಬ್ಕೊಂಡಿದ್ದು ಸಾವಿರಾರು ಕುಟುಂಬನ ಸಾಯಿಸ್ಬಿಟ್ಟ ಅಂತ. ಅದೇ ಥರ ಇದು ಕೂಡ ಸತ್ತಿದ್ದು ಒಂದು 5 ಕುಟುಂಬಗಳು, ಒಂದು 5 ಜನ ಮಾತ್ರ ಸತ್ತಿದ್ದು. ಆದರೆ ಅವ್ರ ಕುಟುಂಬಗಳು ಇವತ್ತು ನೋಡಿ ಎಂಥ ಯಾವ ಕುಟುಂಬನೂ ಪರವಾಗಿಲ್ಲ ಸರ್ ಇವತ್ತು ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲ. ಜೊತೆಗೆ ಈ ಊರು ಒಂದು ಕಾಲದಲ್ಲಿ ಭಾಳ ಭವ್ಯವಾಗಿ ಮೆರೆದಂಥ ಊರು, ಇವತ್ತು ನೋಡಿ ಎಷ್ಟು ಭಾಳ ಡಲ್ ಆಗಿದೆ. ಇಲ್ಲಿ ಯಾರು ಭಾಳ ವಾಸ ಮಾಡೋಕ್ಕೆ ಇವತ್ತಿಗೂ ಒಂಥರ ಒಳಗಡೆ ಭೀತಿ ಕಾಡುತ್ತೆ. ಹಾಗಾಗಿ ಇಲ್ಲಿ ಆನೆಗಳ ಕಾಟ ಎಲ್ಲವೂ ಇದೆ, ಅದು ಪ್ರಕೃತಿ ಕಾಟ ಬೇರೆ, ಆದರೆ ಈ ಮನುಷ್ಯನ ಕಾಟ, ವೀರಪ್ಪನ ಕಾಟ ಇನ್ನೊಂದು. ಸೊ ಹೀಗಾಗಿ ಊರು ಇವತ್ತು ಭಾಳ ಒಂದು ಬೇರೆ ಪರಿಸ್ಥಿತಿಯಲ್ಲೇ ಇದೆ. ನನಗೂ ತುಂಬ ಬೇಜಾರಾಯಿತು. ಒಂದು ಕಾಲದಲ್ಲಿ ಮೆರೆದಂಥ ಊರು ಇವರೆಲ್ಲ ಕಂಡಿರೋರು ಅದನ್ನು. ಒಂದು ಕಾಲದಲ್ಲಿ ಭಾಳ ಸಂಪದ್ಭರಿತವಾಗಿದ್ದಂಥದ್ದು, ತೋಟ ತುಡಿಕೆ ಗದ್ದೆ ಹೊಲ ಎಲ್ಲ ಆರಾಮಾಗಿದ್ದಂಥವ್ರು. ಆ ಒಂದು ಭಯ ನೋಡಿ, ಯಾವಾಗಲೂ ಕಾಡುತ್ತೆ, ಯಾವಾಗ ಬಂದ್ಬಿಡ್ತಾನೆ ಯಾವಾಗ ಬಂದ್ಬಿಡ್ತಾನೆ ಅಂತ. ಅಂದ ಸತ್ಮೇಲೆ ಬಹುಶಃ ಅವ್ರಿಗೆ ನಿರಾಳಾಗಿರಬೇಕು ಅಂತ ಅನ್ಸುತ್ತೆ ನನಗೆ. ಉಳಿದಂತೆ ನನಗೆ ಭಾಳ ನೋವಾಯಿತು. ಎಲ್ಲ ಕುಟುಂಬಗಳಿಗೂ ಒಂದು ಆ ನೋವನ್ನು ಬರೆಸೋ ಶಕ್ತಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಸರ್. ಸರ್ ತಮಗೆ ಭಾಳ ಧನ್ಯವಾದ ನಮಗೆ ಬಂದು ಎಲ್ಲ ತೋರಿಸ್ಕೊಟ್ಟಿದ್ದಕ್ಕೆ ಸರ್. ಸರಿ ಸರ್, ಈ ಊರಿಗೆ ಇನ್ನೂ ಸೂತ್ಕದ ಛಾಯ ಇನ್ನೂ ಜನಗಳು ಮರೆತಿಲ್ಲ. ಒಬ್ಬೊಬ್ಬರದ್ದು ಒಂದೊಂದು ಇತಿಹಾಸ. ಕರೆಕ್ಟ್, ಭಾಳ ನೋವಲ್ಲಿದ್ದಾರೆ. ಕರೆಕ್ಟ್, ನಾವಂತೂ ಭಾಳ ಬೇಜಾರಾಗ್ಬಿಟ್ಟಿದ್ದೀವಿ. ಇವರ ಭವಿಷ್ಯ ಈಗೆಲ್ಲ ಹೇಗೆ ಕಾಲ ಕಳೆದ್ರು ಅಂತ ಹೇಳಿದ್ರೆ ತುಂಬ ನೋವಾಗುವಂಥ ವಿಷಯಗಳು. ಎಲ್ಲ ಹೆಣ್ಮಕ್ಳುಗಳು, ಒಬ್ಬೊಬ್ಬರಿಗೆ ಎರಡೆರಡು ಜನ ಮೂರು ಜನ ಹೆಣ್ಮಕ್ಳುಗಳು ಬಿಡಿ ಮಾಡಿಕೊಂಡು ಕೂಲಿ ಮಾಡಿಕೊಂಡು, ಇದು ಏನು ನರಕ ಅನುಭವಿಸಿದೆ. ಸರ್ಕಾರದಿಂದ ಏನಾದರೂ ಒಂದು ಪರಿಹಾರ ಕೊಟ್ಟರೆ ಏನೋ ಒಂದು ಜೀವನ ಮಾಡ್ಕೊಂಡು. ಖಂಡಿತ, ಹೌದು ಹೌದು. ಅವ್ರ ನಾನು ಹೇಳ್ದು ಆ ಸತ್ತೋರ ಮನೆಗಳಿಗೆ ಒಂದು ಉದ್ಯೋಗ ಕೊಟ್ಬಿಟ್ರೆ ಭಾಳ ಚೆನ್ನಾಗಿರ್ತಾರೆ. ಹಾಗಾಗಿ ಆಗಲಿ, ಧನ್ಯವಾದ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.